ಬಂದಿಲ್ಲ ಬರೋದ್ರಾಮಸ್ಕಾರ ಓಂ ಓಂ ಪೂರ್ಣಾವತಿ ಉಪ ಬ್ರಹ್ಮಾಂಡ ಹರೇ ನಮಃ ಕೇಳಿಸ್ತಾ ಇದೆಯಾ? ಎಲ್ಲ ವಿದ್ವಾಂಸರು ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ಸಮಸ್ತ ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಧನ್ವಂತರಿ ಮಹಾಮಂತ್ರದ ಕೋಟಿ ಸಂಖ್ಯೆಯ ಜಪವನ್ನು ಮಾಡಿ ಹೋಮವನ್ನು ಮಾಡಿ ಸಮರ್ಪಣೆ ಮಾಡ್ತಾ ಇದ್ದಾರೆ. ಪಂಡಿತ ಶ್ರೀಧರಾಚಾರ್ಯರು ವಿಶೇಷವಾಗಿ ಇದರ ನೇತೃತ್ವವನ್ನು ವಹಿಸಿ ಎಲ್ಲ ವಿದ್ವಾಂಸರ ಸಹಕಾರದಿಂದ ಸುಮಾರು 100 ಜನ ವಿದ್ವಾಂಸರು ಸೇರಿ ಈ ಕೋಟಿ ಧನ್ವಂತರಿಯ ಜಪವನ್ನು ಮಾಡಿದ್ದಾರೆ ಮತ್ತು ಧನ್ವಂತರಿ ಸುಳಾದಿಯ ಪಾರಾಯಣ ಭಜನೆ ಇವುಗಳನ್ನೆಲ್ಲ ಮಾಡಿದ್ದಾರೆ. ಆ ಎಲ್ಲ ವಿದ್ವಾಂಸರ ಪ್ರಾಮಾಣಿಕವಾದ ಶ್ರದ್ಧಾಭಕ್ತಿಗಳಿಂದ ಯುಕ್ತವಾದಂತಹ ಈ ಶ್ರೇಷ್ಠವಾದ ಜಪ ಹಾಗೂ ಭಗವದ್ಭಕ್ತರು ಮಾಡಿದ ಮಹಿಳೆಯರೆಲ್ಲ ಮಾಡಿದ ಪಾರಾಯಣ, ಇದರಿಂದ ನಿಶ್ಚಿತವಾಗಿ ಗುರುಗಳಲ್ಲಿ ಅಂತರ್ಯಾಮಿಯಾದ ಭಾರತೀರಮಣ ಮುಖ್ಯಪ್ರಾಣಾಂತರ್ಗತ ಧನ್ವಂತರಿ ಪ್ರಸನ್ನನಾಗಿ ಪರಿಪೂರ್ಣ ಅನುಗ್ರಹವನ್ನು ಮಾಡಿ ಅತಿ ಶೀಘ್ರದಲ್ಲಿ ಈ ಎಲ್ಲ ಮಹಾಮಾರಿಯ ನಿವೃತ್ತಿಯಾಗಿ ಎಲ್ಲ ತರಹದ ರೋಗ ರುಜಿನಿಗಳು ದೂರ ಆಗಿ ಎಲ್ಲರೂ ನಿರಾತಂಕವಾಗಿ ಆರೋಗ್ಯವಂತರಾಗಿ ಸಾಧನೆಯನ್ನು ಮಾಡುವುದಕ್ಕೆ ಭಗವಂತ ಅನುಗ್ರಹವನ್ನು ಮಾಡುತ್ತಾನೆ. ಇದರಲ್ಲಿ ಯಾವುದೇ ಸಂಶಯವಿಲ್ಲ. ನಮ್ಮ ಗುರುಗಳಲ್ಲಿ ಅಂತರ್ಯಾಮಿಯಾದ ಭಾರತೀ ರಮಣ ಮುಖ್ಯಪ್ರಾಣ ಅಂತರ್ಗತ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸ ದೇವರಲ್ಲಿ ವಂಶರಾಮ ದೇವರಲ್ಲಿ ಪ್ರಸನ್ನ ವಿಠಲ ದೇವರಲ್ಲಿ ಇವರೆಲ್ಲರಿಂದ ಅಭಿನ್ನನಾದ
ಧನ್ವಂತರಿ ಲಕ್ಷ್ಮೀ ನರಸಿಂಹದೇವರಲ್ಲಿ ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ಪ್ರಾರ್ಥನೆಯನ್ನು ಮಾಡುತ್ತೇವೆ. ಉನ್ನತ ಪ್ರಾರ್ಥಿತ ಶೇಷ ಸಂಸಾಧಕಂ, ನಾವು ಪ್ರಾರ್ಥನೆ ಮಾಡುವುದಕ್ಕಿಂತಲೂ ನಮ್ಮಲ್ಲಿ ಅಂತರ್ಯಾಮಿಯಾದ ಶ್ರೀಮದ್ ಆಚಾರ್ಯರು ಆ ಧನ್ವಂತರಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿ ಸಕಲ ಸಜ್ಜನರಿಗೆ ಬಂದಂತಹ ಈ ಆಪತ್ತನ್ನು ಪರಿಹರಿಸಿ ಉದ್ಧಾರ ಮಾಡಲಿ ಎಂಬುದಾಗಿ ಕೇಳುತ್ತೇವೆ. ಧನ್ವ ಅಂದರೆ ಪಾಪ, ಪಾಪಗಳನ್ನು ಪರಿಹಾರ ಮಾಡುತ್ತಾನೆ, ಆದ್ದರಿಂದ ಪರಮಾತ್ಮನಿಗೆ ಧನ್ವಂತರಿ ಎಂಬುದಾಗಿ ಕರೆಯೋದು. ಅಂತಹ ಆ ಧನ್ವಂತರಿ ಈ ಜನ್ಮದಲ್ಲಿ ಜನ್ಮಾಂತರದಲ್ಲಿ ನಾವು ಮಾಡಿದ ಪಾಪಗಳೇ ಈ ರೋಗದ ರೂಪದಲ್ಲಿ ವ್ಯಾಧಿಯ ರೂಪದಲ್ಲಿ ನಮಗೆ ಪೀಡಿಸುವ ಒಂದು ವಿಷಯವನ್ನು ಶಾಸ್ತ್ರ ತಿಳಿಸ್ತದೆ. ಅಂತಹ ಆ ರೋಗಗಳಿಗೆ ಮೂಲವಾದ ಪಾಪಗಳನ್ನು ಪರಿಹಾರ ಮಾಡಿ ರೋಗಗಳನ್ನೂ ಪರಿಹಾರ ಮಾಡಿ ನಮ್ಮೆಲ್ಲರನ್ನು ಆ ಭಗವಂತ ರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡುತ್ತೇವೆ. ಇದೊಂದು ದೊಡ್ಡ ಉಪಕ್ರಮ. 1 ಕೋಟಿ ಸಂಖ್ಯೆಯಲ್ಲಿ ಜಪ ಮಾಡೋದು ಅಂದರೆ ಸಾಧಾರಣವಾದದ್ದಲ್ಲ. ಭಗವಂತ ತಾನು ಫಲ ಕೊಡಬೇಕು ಅಂದರೆ ಸಾಧನೆಯನ್ನು ತಾನೇ ಮಾಡಿಸ್ತಾನೆ ಅಂತನ್ನುವುದಕ್ಕೆ ಇದೇ ಸಾಕ್ಷಿ. ಅತಿ ಶೀಘ್ರದಲ್ಲಿ ಎಲ್ಲರಿಗೆ ಆರೋಗ್ಯವನ್ನು ಕೊಟ್ಟು ಅನುಗ್ರಹಿಸಬೇಕು ಅಂತ ಆ ಭಗವಂತನ ಸಂಕಲ್ಪ ಇದ್ದದ್ದರಿಂದಲೇ ನಮ್ಮ ಶ್ರೀಧರಾಚಾರ್ಯರಿಗೂ ಹಾಗೂ 100 ಜನ ವಿದ್ವಾಂಸರಿಗೂ ಪರಮಾತ್ಮನೇ ಪ್ರೇರಣೆಯನ್ನು ಮಾಡಿ ಈ ಜಪವನ್ನು ತಾನೇ ಮಾಡಿಸಿಕೊಂಡು ಫಲವನ್ನು ಕೊಡ್ತಾ ಇದ್ದಾನೆ. ಜಾತಪೋ ಜಪ, ಯಾರ್ಯಾರು ಜಾತರೋ ಜನ್ಮವನ್ನು ತಾಳಿದವರೋ ಅವರೆಲ್ಲ ಆ ಮಂತ್ರಗಳನ್ನು ಹೇಳಿದರೆ ಅವರನ್ನು ರಕ್ಷಣೆ ಮಾಡುವುದಕ್ಕೋಸ್ಕರವಾಗಿಯೇ ಈ ಜಪದ ವಿಧಾನವನ್ನು ದೇವರು ಕರುಣಿಸಿದ್ದಾನೆ ಅಂತ ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯರು ಹೇಳಿದ್ದಾರೆ. ಅಂತಹ ಆ ಜಪಯಜ್ಞ ಹಾಗೂ ಈ ದ್ರವ್ಯಯಜ್ಞ ಎರಡೂ ನಡೆದಿದೆ, ಈ ಹೋಮವನ್ನೂ ಮಾಡಿದ್ದಾರೆ. ಇದೆಲ್ಲವೂ ಸಾರ್ಥಕವಾಗಿ ಹರಿವಾಯುಗುರುಗಳ ಪ್ರೀತಿಗೆ ಕಾರಣವಾಗಲಿ ಎಂಬುದಾಗಿ ತಿಳಿಸ್ತಾ ಇದ್ದೇವೆ. ಹರೇ ನಮಃ. ಶ್ರೀಕೃಷ್ಣಾರ್ಪಣ ಸ್ವಾಮಿಗೆ ಅನಂತ ಸಾಷ್ಟ ನಮಸ್ಕಾರ. ಅನಂತ ಸಾಷ್ಟ ನಮಸ್ಕಾರ. ಸ್ವಾಮಿ ಪರಮಾನುಗ್ರಹ ಮಾಡಿದ್ರು, ತಮ್ಮ ಅನುಗ್ರಹದಿಂದ ನಡೆದಿದ್ದು ದೇವ, ತಮ್ಮ ಸಂಕಲ್ಪ ತಮ್ಮ ಅನುಗ್ರಹ ಪೂರ್ಣ ಆಗ್ಲಿ ಅಂತ ತಮ್ಮ ಆಶೀರ್ವಾದ ಮಾಡಿದ್ರಿ ಮೊದಲಿಗೆ. ಅದರಿಂದ ಪೂರ್ಣ ಆಗಿ ಇವತ್ತು ಸಮರ್ಪಣೆ ಆಗ್ಲಿಕ್ಕೆ ಎಲ್ಲಾ ವಿಘ್ನ ಪರಿಹಾರ ತಮ್ಮಿಂದ ನಡೆದಿದ್ದು, ಅದಕ್ಕ ತಮಗೆ ಸಮರ್ಪಣೆ ಮಾಡ್ತೇನೆ. ವಿಶೇಷ ಜ್ಞಾನ ಭಕ್ತಿ ವೈರಾಗ್ಯ ಪಾಠ ಪ್ರವಚನ ಆಗುವಂಗ ನಿರಂತರವಾಗಿ ಅನುಗ್ರಹ ಮಾಡ್ರಿ ಎಲ್ಲಾ.